ಈಗ ಇಲ್ಲಿ ಬಾಲರಾಜ್ ಅವರು ಬಿಜೆಪಿಯಿಂದ, ಕಾಂಗ್ರೆಸ್ಸಿಂದ ಸುನಿಲ್ ಬೋಸ್, ಯಾರು ಬಂದರೂ ಪರವಾಗಿಲ್ಲ. ಎರಡೂ ಫೈಟ್ ಇದೆ ಸರ್, ಇಲ್ಲಿ ಫೈಟ್ ಇದೆ, ಎರಡು ಫೈಟ್ ಇದೆ, ನೆಕ್ ಟು ನೆಕ್ ಫೈಟ್ ಇದೆ, ನೆಕ್ ಟು ನೆಟ್ ಫೈಟ್ ಇದೆ. ಈಗ ಗ್ಯಾರಂಟಿಗಳಿಂದ ಜಾಸ್ತಿ ಆಗಿದೆ ಅಂತ ನಾನು ಗ್ಯಾರಂಟಿ ಕೊಟ್ಟಿದ್ದಾರೆ. ಒಳ್ಳೆಯ ಸೌಕರ್ಯನೂ ಐತೆ, ಬಟ್ ಅಭಿವೃದ್ಧಿ ಇಲ್ಲ. ಎಲ್ಲ ದುಡ್ಡು ಅಮೌಂಟ್ ಎಲ್ಲ ಅಲ್ಲೇ ಹೋದ್ರಿಂದ ಅಭಿವೃದ್ಧಿ ಏನೂ ನಡೀತಾ ಇಲ್ಲ. ಅದರಿಂದ ಒಂಚೂರು ಕಷ್ಟ ಇದೆ. ಈಗ ಮೋದಿಯವ್ರದ್ದು ವರ್ಚಸ್ಸು, ಮೋದಿಯವ್ರದ್ದು ಒಳ್ಳೆ ಹವ ಇದೆ ಸರ್. ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಅವ್ರು ಈ ಸಲ ಬಂದರೆ ಇನ್ನೂ ಅಭಿವೃದ್ಧಿ ಆಯ್ತಿದೆ. ಅದರಿಂದ ಮೋದಿಯವರು ಬೆಂಬಲಿಸಬೇಕು. ಅಲ್ಲ, ಏನು ದುಡ್ಡು ಅವರು ಏನು ಕೊಡೋದಿಲ್ಲ ಅಥವಾ ಬೇರೆ ಥರ ಸರ್? ನಾವು ಆದರೆ 2000 ಕಾಣಿಸುತ್ತಲ್ಲ ಎಲ್ಲ ಸರ್. ಇಲ್ಲಿ ಸರ್, ನಾವು ದುಡ್ಡಿಂದ ಹೋಗಬಾರ್ದು, ಅಭಿವೃದ್ಧಿಯಿಂದ ಹೋಗ್ಬೇಕು. ಅದರಿಂದ ಅಭಿವೃದ್ಧಿಯಿಂದ ಹೋದರೆ ಬೆಳೀತಿದೆ ದೇಶ, ಬೆಳೆದರೆ ಉದ್ಯೋಗ ಸಿಕ್ಕುತ್ತೆ. ಉದ್ಯೋಗ ಸಿಕ್ಕಿದ್ರೆ ಎಲ್ಲ ಜೀವನ ಮಾಡ್ತಾರೆ. ಉದ್ಯೋಗ ಇಲ್ಲಾಂದರೆ ಜೀವನ ಎಲ್ಲಿ ಮಾಡ್ತೀವಿ? ಬರೀ ಸುಮ್ಮನೆ ದುಡ್ಡು ಬಂತು ಫ್ರೀ ದುಡ್ಡು ಎಷ್ಟು ಯೂಸ್ ಮಾಡ್ತಿರೋ ದುಡ್ಡು. ಅಭಿವೃದ್ಧಿ ಇದ್ದರೆ ನಾವು ಯೂಸ್ ಮಾಡೋದು, ನಮ್ಮ ಮಕ್ಕಳು ಬಂದು ಮುಂದೆ ಫ್ಯೂಚರ್ ನೋಡಬೇಕು. ಬರೀ ಇವತ್ತನ್ನು ಮಾತ್ರ ನೋಡಬಾರ್ದು. ಎಲ್ಲರಿಗೂ ದುಡ್ಡು ಕೊಡಬೇಕು ಅಂತಂದರೆ ಅಲ್ಲಿ ಇರಬೇಕಲ್ಲ ದೇಶ. ಆಮೇಲೆ ಎಲ್ಲ ನೋಡಬೇಕು, ಎಲ್ಲ ಒಂದೇ ಥರ ನೋಡಬೇಕು. ಬರೀ ದುಡ್ಡೇ ಬರಲ್ಲ, ಕೊನೆಯಲ್ಲಿ ಎಲ್ಲಿ ಕೊನೆ ನಮಗೆ ಅದು ನಾವೇ ಕಟ್ಟಬೇಕು. ನಾವು ಮಾಡಿದ್ರೆ ಅದ್ರ ಬದಲು ಉದ್ಯೋಗ ಸಿಕ್ಕಿದ್ರೆ ಇಷ್ಟು ಹೆಲ್ಪ್ ಆಗುತ್ತೆ. ಉದ್ಯೋಗ ಮೇನ್ ಉದ್ಯೋಗ, ಯೋಜನೆಗಳು, ಒಳ್ಳೊಳ್ಳೆ ಯೋಜನೆ, ಒಳ್ಳೊಳ್ಳೆ ಯೋಜನೆಗಳು ಕೊಡ್ತಾರೆ. ಮೇನ್ ಚೆನ್ನಾಗಿದೆ. ಅದರಿಂದ ಇವರು ಮೋದಿಯವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಸರ್. ಯಾರು ಎಷ್ಟು ಹುಡುಗರನ್ನ ಕೇಳಿದ್ರು ಹೇಳ್ತಾರೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನ. ಅಲ್ಲ, ಅವ್ರು ಒಂದು ಪ್ರೆಸ್ ಮೀಟು ಕರೆಯಲ್ಲ ಬಂದು ಯಾರು ಪೇಪರ್ನವ್ರ ಮುಂದೆ ಇಂಥದ್ದೇ ಮಾಡಿದೀವಿ ಅಂತ ಸರ್. ನಾವು ಪ್ರೆಸ್ ಮೀಟ್ ನಿಂತ್ಕೊಂಡು ಹೇಳೋದಲ್ಲ, ಕೆಲಸ ಮಾಡಿ ತೋರಿಸ್ಬೇಕು. ಅವ್ರು ಅದು ಮಾಡ್ತಾ ಇದ್ದಾರೆ. ನಾನು ಅದು ಮಾಡಿದೆ ಇದು ಮಾಡಿದೆ ಸುಮ್ಮನೆ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕಿಂತ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಇರೋದ್ ಮೇಲಲ್ವಾ? ಯಾಕಂದ್ರೆ 1-2 ವರ್ಷದಿಂದ ಕಾಂಗ್ರೆಸ್ ಅವರು ಹೇಳೋದೇ ಅದು. ಹೇಳಿ ಬಿಡಿ, ರಾಜಕೀಯ ಮೇಲೆ ಸರ್ ಎಲ್ಲ ಪ್ರೆಸ್ ಮೀಟ್ಗೆ ಬರಲ್ಲ ಅಂದ್ರೆ ಕೆಲಸ ಆಗಿಲ್ವಲ್ಲ, ಯಾಕೆ ಎದುರಿಗೆ ಭಯ? ಇವ್ರಿಗೆ ಭಯ ಏನಿಲ್ಲ. ಯಾರ್ಯಾರ ಕೇಳ್ಕೊಂಡು ಕೆಲಸ ಆಗಿಲ್ಲ ಅನ್ನೋರು ಸುಳ್ಳು, ಎಲ್ಲ ತಪ್ಪು. ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಅವ್ರು, ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೇಳಿ ಯಾರು ಹೇಳಲೇಬಾರ್ದು ಕೆಲಸ ಮಾಡ್ತೀರ ಅನ್ನೋರು ತಪ್ಪು, ಅದು ಸುಳ್ಳು, ಅದು ಹೇಳ್ಬಾರ್ದು. ಈಗ ಅವರು ಏನೋ ಗ್ಯಾರಂಟಿಗಳೆಲ್ಲ, ಈಗ ಕಾಂಗ್ರೆಸ್ ಅವರು ಇನ್ನೊಂದು ಗ್ಯಾರಂಟಿ ಕೊಟ್ಬಿಟ್ಟವ್ರೀಗ ಸರ್. ವರ್ಷ ಗ್ಯಾರಂಟಿ ಸರ್, ನಾನು ಗೆಲ್ಲಬೇಕು, ನಾನು ಗ್ಯಾರಂಟಿ ಕೊಡಬೇಕು. ಗೆಲ್ಲೋದು ಮುಂದೆ ಎಲ್ಲ ಎಲ್ಲ ನೋಡ್ತಾರೆ, ಗ್ಯಾರಂಟಿ ಮಾಮೂಲಿ ಕೊಡ್ತಾ ಇರ್ತಾರೆ. ಮುಂದೆ ಫ್ಯೂಚರ್ ನೋಡ್ಬೋದು. ಹೊಸ ಗ್ಯಾರಂಟಿ ಸ್ಟಾರ್ಟ್ ಆಗಿದೆ ಈಗ, ಆಗ್ಲಿ ಹೇಳಿರ್ಬೋದೇ ನೀವು? 1,00,000 ವರ್ಷಕ್ಕೆ ಕೊಡ್ತಾರೆ ಅಂತ ಸರ್. 1,00,000 ವರ್ಷಕ್ಕೆ ಕೊಟ್ಟರೆ ಎಷ್ಟು ಜನ ಸಿಕ್ಕಿದೆ? 8,000 ಆಯ್ತಲ್ಲ ಅದಕ್ಕೆ. ಎಲ್ಲಿ ತರ್ತೀರಾ ಹೇಳಿ? ನೀವು ಹೇಳಿ, ಅಲ್ಲಿ ಹೇಳೋದು ಬಿಡಿಯಪ್ಪ, ನೀನೇ ಹೇಳಿ ಎಲ್ಲಿ ತರ್ತೀರಾ ಅದು? ಎಲ್ಲಿ ಬರ್ತದೆ ಅದು? ಪ್ರಿಂಟಿಂಗ್ ಮಿಷಿನ್ ಮಾಡಿಕೊಂಡು ಬರ್ತವಾ ಹೇಳಿ? 8,000 ರೂಪಾಯಿ ಅಂದ್ರೆ ನಾ ಎಲ್ಲೂ ಕೆಲಸಕ್ಕೆ ಹೋಗಿಲ್ಲ, ಸಾಕು ಖರ್ಚಿಗೆ ಆಯ್ತು ದುಡ್ಡು ಅಲ್ವಾ? ದೇಶ ಉಳಿತದ ಹೇಳಿ? ದೇಶ ಯಾವ ದೇಶ ಉಳಿತದ? ಎಲ್ಲ ಹಾಳಾಗುತ್ತದೆ. ಈಗಲೇ ನೋಡಿ ವಾತಾವರಣ ಹೆಂಗಿದೆ. 2 ರೂಪಾಯಿ ಇದ್ದಾಗೆ ಎಲ್ಲ ಕೆರೆ ಕಟ್ಟೆ ಎಲ್ಲ ತುಂಬಿ ದುಳುಗ್ತಾ ಇದೋ. ಈಗೆಲ್ಲ ಬತ್ತೋಗಿದ್ದಾವೆ. ನೀರಿಲ್ಲ, ಬರಗಾಲ, ದನಗಳು ಮೇವಿಲ್ಲ, ನಮ್ಮ ಕರೆಂಟು 3 ಫೇಸ್ ಕರೆಂಟು ನಾವು ಕರೆಕ್ಟಾಗಿ ಕೊಡ್ತಿಲ್ಲ. ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂದರೆ ನಾವು ಅಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ. ನಾವು ಪ್ಯೂರ್ ವ್ಯವಸಾಯನೇ ಮಾಡ್ತಾ ಇರೋದು, ಬೇರೆ ನೆಲ್ಲೂ ಹೋಗಲ್ಲ. ವ್ಯವಸಾಯ ನಮ್ಮ ಕಡೆ ಬದುಕ್ತಾ ಇದ್ದೀವಿ. ಕರೆಂಟ್ ಈಗ ಕಂಟಿನ್ಯೂಸ್ ಕರೆಂಟು ಸಾರ್ ಕೊಡ್ತಾರೆ, ನೈಟ್ 1-3 ಅವರ್ ಕೊಡ್ತಾರೆ, ಅದು ಕರೆಕ್ಟಾಗಿ ಕೊಡಲ್ಲ. ತೊಂದರೆ ಇದೆ ಸರ್. ಇದೆಲ್ಲ ಫಸ್ಟು ಕರೆಕ್ಟ್ ಆಗಬೇಕು. ಫಸ್ಟ್ ಕರೆಕ್ಟ್ ಸರ್, ನಮಗೇನೇನು ಬೇಡಿ ಅವರು ನಮ್ಗೆ ಕರೆಂಟ್ ಕರೆಕ್ಟಾಗಿ ಕೊಟ್ಟು ನಮ್ಮ ಮೋಟ್ರ್ ಲೈನ್ ಒಂದು ನೀಟಾಗಿ ಮಾಡ್ಕೊಬಿಟ್ರೆ ಹೆಂಗೆ ಫಸ್ಟ್ ಬೆಳ್ಕಾತೀವಿ? ನಾವು ಕಷ್ಟಪಟ್ಟು ಬೆಳಿತೀವಿ ಫಸ್ಟು. ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ಅದೊಂದು ಮೇನ್ರ ನಮ್ಗೆ ವ್ಯವಸ್ಥೆ. ರೈತರು ಕರೆಕ್ಟಾಗಿ ವ್ಯವಸ್ಥೆ ತಲುಪಿಬಿಟ್ರೆ ರೈತರು ಯಾರೂ ಕೂತ್ಕೊಳ್ಳಲ್ಲ, ಎಲ್ಲ ದುಡಿತಾರೆ. ಮೇನ್ ಬೇಕಾದ್ರೆ ವ್ಯವಸ್ಥೆ ನಮಗೆ. ನಮಗೆ ವ್ಯವಸ್ಥೆ ಕರೆಕ್ಟಾಗಿ ರೈತರ ಕೈಗೆ ಕರೆಕ್ಟಾಗಿ ಸಿಗ್ತಾಯಿಲ್ಲ ಸರ್. ಏನೇ ವ್ಯವಸ್ಥೆನೂ ನಾವು ಮಾಡ್ತಾ ಇದ್ದೀವಿ. ನಾನು ಇಲ್ಲ ಅಂದ್ರೆ ಒಂದು 10-15 ವರ್ಷ ಆಯಿತು ವ್ಯವಸಾಯ ಕಿಡಿದು. 15 ವರ್ಷದಿಂದ ನೋಡ್ತಾ ಇದ್ದೀವಿ ವ್ಯವಸಾಯದಲ್ಲಿ ಪಾಪ ರೈತರು ಅಷ್ಟೇ ಕಷ್ಟಪಡ್ತಾ ಇದ್ದೀವಿ. ನಾವು ಬೆಲೆ ಕೊಡಬೇಕು, ಬೆಂಬಲ ಬೆಲೆ ಕೊಡಬೇಕು. ಈ ಸಲ ಭತ್ತೆಗೆ ಒಳ್ಳೆ ರೈಟ್ ಸಿಕ್ತು, 3,000-3,500 ರೂಪಾಯಿ ಸಿಕ್ತು ಒಂದು 5 ಫಸ್ಟ್ನಲ್ಲಿ. ಆ ಥರ ಸಿಕ್ಕಿದ್ರೆ ಸರ್ ರೈತರು ಯಾವತ್ತೂ ಇನ್ನು ಬರಲ್ಲ, ಯಾವ ಕೆಲಸಕ್ಕೂ ಹೋಗಲ್ಲ, ಎಲ್ಲ ಜಮೀನಿನಲ್ಲಿ ದುಡಿತಾರೆ. ಈಗ ಈ ಬರ ಈ ಬರಗಾಲ ಸ್ಟಾರ್ಟ್ ಆಯಿತು. ಈಗ ಹಾಕಿದ್ದೀವಿ ಕರೆಂಟು, ನೀರು ವರ್ಕೌಟ್ ಆಯ್ತಲ್ಲ, 1-2 ಎಕರೆ ಹಾಕಿದ್ರೆ 1 ಎಕರೆ ಹಾಕೊಂಡಿದ್ವಿ. ಬಿಸಿಲೆಲ್ಲ ನೋಡ್ಬಿಟ್ಟು ಭಾಳ ಕಷ್ಟ ಇದೆ. ಅದರಿಂದ ಈಗ ನೀರು ಸಿಕ್ಕಲಿಲ್ಲ ಅಂದರೆ ಅದು ಈಗ ಹೋಯ್ತು. ಈಗ ಬೋರ್ಗಳು ನಮ್ಮೂರಲ್ಲೇ ಒಂದು 15 ಬೋರ್ಗಳು ಫೈಲ್ಯೂರ್ ಆಗಿದೆ ಆಗಲೇ. ಬೆಳೆ ಇಲ್ಲ ಅದರಿಂದ ಈ ಕೆರೆಗಳು ಕೆರೆಗಳೆಲ್ಲ ಎಲ್ಲ ಬತ್ತೋಗ್ಬಿಟ್ಟು, ಕೆರೆಯಲ್ಲೂ ನೀರಿಲ್ಲ. ಈಗ ಮುಂದೆ 3 ವರ್ಷ ಒಳ್ಳೆ ಎಲ್ಲ ಕೋಡಿ ಬಿದ್ದು ಬಿದ್ದು ಹರಿತಾ ಇದೆ ನೀರು. ಭಾಳ ಖುಷಿಯಾಗಿತ್ತು, ಒಳ್ಳೆ ದಡ ಪಡೆ ಎಲ್ಲ ಒಳ್ಳೆ ಜಲ ಸಿಕ್ತಿತ್ತು. ಈಗ ಜಲನೇ ಬೋರ್ ಹೊಡಿಸ ನೀರು ಬರ್ತಾ ಇಲ್ಲ. ಫುಲ್ ಕಷ್ಟ ಇದೆ ನಮ್ಮ ಹತ್ರ. ಕಷ್ಟ ಆಗುತ್ತೆ, ಫುಲ್ ಕಷ್ಟ. ಈಗೆಲ್ಲ ಹಣದುಬ್ಬರ ಜಾಸ್ತಿ ಆಯಿತು, ವ್ಯಾಲ್ಯೂಗಳು ಜಾಸ್ತಿ ಆಯಿತು, ವ್ಯಾಲ್ಯೂಗಳು ಜಾಸ್ತಿ ಆಯಿತು. ಟೊಮೊಟೊ ತಗೋಬೇಕು, ನೀವು ತರಕಾರಿ ತಗೋಬೇಕು ಹೇಳ್ತೇವೆ ಸರ್. ನಾವು ದುಡ್ಡಿಂದೆ ಹೋದ್ರೆ ಪ್ರಯೋಜನ ಇಲ್ಲ.
ದುಡಿಮೆ ಎಂದು ಹೋದ್ರೆ ಪ್ರಯೋಜನ. ಅದರಿಂದ ಇದು ಗ್ಯಾರಂಟಿ ಕಷ್ಟ, ಏನೇ ಕೊಟ್ಟರು ಏನೇ ಕಷ್ಟ, ಎಲ್ಲ ಯೋಚನೆ ಮಾಡ್ತಾರೆ ಫ್ಯೂಚರ್ ಗ್ಯಾರಂಟಿ ಕೊಟ್ಟಿರೋದವ್ರು. 100,00,000 ರೂಪಾಯಿ ಅಂತಂದ್ರೆ ಎಲ್ಲ ಹಾಕ್ಬಿಡೋ ಅಂತ ಓಟೋ ಅಂತ ಸ್ಟಾರ್ಟಿಂಗು ಸರ್ ಕೊಡ್ಲಬೋದು, ಹೇಳೋಕ್ಕಾಗಲ್ಲ ಅವ್ರದ್ದು ಮೇಂಡಲ್ಲಿ ಇರೋ ಬಿಡಿ ಹಾಕಿ ಕೊಡ್ಲಬೋದು. ಆಮೇಲೆ ದೇಶದ್ದು ಬಿಟ್ರೆ ಏನು ಮಾಡ್ತೀರಾ, ನಮ್ಮದೇ ನಡೀತದೆ ಮುಂದಕ್ಕೆ, ನಮ್ಮ ಫ್ಯೂಚರ್ ನಮ್ಮ ಮಕ್ಕಳು ಮರಿ ಅವರೆಲ್ಲ ಏನು ಮಾಡ್ತಾರೆ, ಎಲ್ಲ ಫ್ಯೂಚರ್ ಯೋಚನೆ ಮಾಡಬೇಕು, ಫ್ಯೂಚರ್ ಯೋಚನೆ ಮಾಡಿ ವೋಟ್ ಮಾಡಬೇಕು. ಅದೇನು ಮೋದಿ ಬರಬೇಕು, ಮೋದಿ ಬರಬೇಕು, ಮೋದಿ ಬಂದರೆ ಪಾಪ ಕೆಲಸ ಮಾಡ್ತಾರೆ. ಯಾರು ಕೆಲಸ ಮಾಡ್ತಾರೆ ಸರ್ ಅವ್ರಿಗೆ ಬೆಂಬಲ ಕೊಡಲೇಬೇಕು, ಮೇನ್ ಕೆಲಸ. ಕುಮಾರಸ್ವಾಮಿ ಯಾರೇ ಬಂದರೂ ಬರಲಿ ಸರ್, ರೈತರಿಗೆ ಒಳ್ಳೇದು ಮಾಡಿದ್ರೆ ಸರಿ ಸರ್, ರೈತರಿಗೆ ಒಳ್ಳೇದು ಮಾಡಿ, ನೀರಿಲ್ಲ ಏನಿಲ್ಲ ಮಾಡಿದ್ರೆ ಒಳ್ಳೇದು, ಇವರೇ ಬರಲಿ ಅವರೇ ಬರಲಿ ಒಳ್ಳೇದು ಮಾಡಿದ್ರೆ ಸರಿ. ಈಗ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಸರ್, ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ಬೋದಿಲ್ಲ ಅವರು ಮಾಡ್ತೀವಿ ಅಂತ ಹೇಳವ್ರೆ, ಯಾರು ಮಾಡಲ್ಲ ಅಂತ ಹೇಳ್ತಿಲ್ಲವಲ್ಲ ಸರ್, ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ, ಕಾಂಗ್ರೆಸ್ನವರು ಮಾಡ್ತೀವಿ ಅಂತ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಮಾಡ್ತೀವಿ ಅಂತ ಹೇಳ್ತಾವ್ರೆ. ಆದರೆ ಮಾಡಿದ್ರೆ ಸರಿ ಸರ್, ಬಂದವರು ಯಾರೇ ಆಗಲಿ. ಸಿದ್ದರಾಮಯ್ಯನವರು ಒಂದು ಹೇಳೋರೆ, ನಾವು ಮಂಡ್ಯದಲ್ಲಿ ಫ್ಯಾಕ್ಟ್ರಿನ ಹಳೆ ಫ್ಯಾಕ್ಟ್ರಿನ ಎಲ್ಲ ಬದಲಾವಣೆ ಮಾಡಿ ಹೊಸದ್ ಮಾಡೋಣ, ಮಾಡ್ತೀವಿ ನಾವು ನೆಕ್ಸ್ಟ್ ಈಗ ಹೊಸದ್ ಮಾಡಿ ಅಂತ. ಈಗೇನ್ ನೀರು ಎಲ್ಲಿ ಹುಡುಕಿದ್ರು ಇಲ್ಲ ಅವ್ರಿಗೆ, ಇದ್ದಾಗ ನೀರು ಕೊಟ್ಬಿಟ್ಟು ಅವ್ರು ಕುಡಿ ಬೇಡ ನಾವು ಚರ ಕೊಟ್ಬಿಟ್ಟು ನೋಡಿ ಸರ್, ನಮ್ಮೂರಿಗೆ ಗೌರವದಲ್ಲಿ ಟ್ಯಾಂಕಲ್ ನೀರು ತಂದು ಕೊಡ್ತಾರೆ, ಕುಡಿ ಸರ್ ನಮ್ಮೂರಿಗೆ ಗೌರವದಲ್ಲಿ ಟ್ಯಾಂಕಲ್ ನೀರು ಕೊಡ್ತೀವಿ, ಕುಡಿ ತಂದು ಕೊಡ್ತೀವಿ ಅವ್ರ ಕೆಲಸ ನೋಡಿ ಕೆಲಸ. ಅಲ್ಲ ಕಬ್ಬೊಂದು ಫ್ಯಾಕ್ಟ್ರಿ ಮಾಡ್ತೀನಿ ಅಂತಂದ ಅವರಲ್ಲ ಓಟ್ ಕೊಡ್ರಿ, ಕಬ್ಬೇ ಇಲ್ಲ ಅಂತೀರಾ? ಕಬ್ಬೇ ಇಲ್ಲವಲ್ಲ, ನೀರೇ ಇಲ್ಲ, ನೀರ ತಡಿ ಇದ್ದಾಗಲೇ ನೀರು ಕೊಡಲಿಲ್ಲ, ಇಲ್ಲಿ ಯಾವಾಗ ಕೊಟ್ಟು ನಾವು ನೀರು ಬೆಳೆದು ರೈತರಿಗೆ. ಯಾರೇ ಬರಲಿ ಸರ್ ಅವ್ರು ಇವರು ಅಂತೇನಿಲ್ಲ, ಒಳ್ಳೆ ವ್ಯಕ್ತಿ ಬರಲಿ, ಜನಗಳಿಗೆ ಒಳ್ಳೇದು ಮಾಡಲಿ, ನೀರು ಇಲ್ಲ ಬರಗಾಲ ಆಗಿದೆ, ರೈತರಿಗೆ ಉದ್ದಾರ ಆಗುವಂಗೆ ಬಾಕಿಯವ್ರು ಏನೋ ಒಂಥರ ಆಗ್ತಾರೆ. ರೈತರದೇ ಈಗ ಜಾಸ್ತಿ ಇದಾಗಿರೋದು ಸರ್, ರೈತರದ್ದು ಬಿಟ್ಟರೆ ಇನ್ನು ಯಾರಿಗೂ ನಷ್ಟ ಆಗಿಲ್ಲ ಸರ್, ಬೇರೆಯವ್ರಿಗೆ ರೈತರಿಗೆ ನಷ್ಟ ಆಯ್ತಿರೋದು, ಯಾವುದೇ ರೀತಿ ಇಲ್ಲಾದರೂ ರೈತರಿಗೆ ನಷ್ಟ ಆಗಿದೆ. ಈಗ ಯಾರೇ ಬರಲಿ ರೈತರಿಗೆ ಒಳ್ಳೇದು ಮಾಡಲಿ ಇದಾಗಲಿ ಸರ್. ಹೇಳಿ ಸರ್, ತಮ್ಮ ಹೆಸರು? ಹೆಂಡಗಣ ಅಂತ. ಯಾವೂರು? ರಾಜಮಂಗಲ. ರಾಜಮಂಗಲ. ಇದು ಚಾಮರಾಜನಗರ ಕ್ಷೇತ್ರ ಸೇರುತ್ತಾ ಮೈಸೂರು ಕ್ಷೇತ್ರ? ಚಾಮರಾಜನಗರ ಕ್ಷೇತ್ರ. ಚಾಮರಾಜನಗರ. ಚಾಮರಾಜನಗರದಲ್ಲಿ ಈಗ ಬಾಲರಾಜ್ ಅವರು ಬಿಜೆಪಿಯಿಂದ ನಿಂತಿದ್ದರು, ಹೌದು, ಮತ್ತು ಸುನೀಲ್ ಬೋಸ್ ಅವರು ಕಾಂಗ್ರೆಸ್ಸಿಂದ, ಹೌದು, ಯಾರು ಬಂದರೂ ಪರವಾಗಿಲ್ಲ, ಬಾಲರಾಜ್ ಅಂತ ಬಿಜೆಪಿಯಿಂದ. ಬಿಜೆಪಿಯಿಂದ ಮೋದಿ ಆಯ್ಕೆ ಆಗಬೇಕು, ಸೆಂಟ್ರಲ್ ಮೋದಿ ಆಯ್ಕೆ ಆಗಬೇಕು. ಈಗ ಮೋದಿ ಅವರು 10 ವರ್ಷ ಆಡಳಿತ ಮಾಡಿದ್ರಲ್ಲ, ಸಾಕಾಗಲ್ಲ, ಚೆನ್ನಾಗಿ ಸಾಕಲ್ಲ ಸರ್, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಮಾಡ್ಕೋ ಹೋಗ್ತಾರೆ, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಮಾಡ್ಕೋ ಹೋಗ್ತಾರೆ. ಈಗ ಇವರು ಎಫೆಕ್ಟಿವ್ ಆಗಿ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಅವ್ರಿಗೆ ಏನು ಸರ್ ಗ್ಯಾರಂಟಿ ಘೋಷಣೆ ಕೊಟ್ಬಿಟ್ಟು ಏನು ಪ್ರಯೋಜನ ಇಲ್ಲ, ಅಭಿವೃದ್ಧಿ ಇಲ್ಲ, ಏನಿಲ್ಲ, ಏನು ಪ್ರಯೋಜನ ಇಲ್ಲ ಸರ್. ಅಲ್ಲ ಗ್ಯಾರಂಟಿಗಳಿಂದ ಅನುಕೂಲ ಆಗಿಲ್ವೇ? ಇಲ್ಲ ಸರ್, ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಿಲ್ಲ, ಅದರಿಂದ ಓಟ್ ಜಾಸ್ತಿ ಆಗಲ್ಲ ಅಂತೀರ? ಹೌದು, ಬಿಜೆಪಿನೇ ಸರ್ ಗ್ಯಾರಂಟಿ, ಬಿಜೆಪಿನೇ ಬರಬೇಕು. ಹೌದು. ಈಗ ಇವರು ಸುನೀಲ್ ಬೋಸ್ ಅವರು ಪರಿಚಯ ಇಲ್ವಾ ಕ್ಷೇತ್ರಕ್ಕೆ? ಇಲ್ಲ, ಅವರು ಅಂಥದ್ದೇನೆ ನೋಟೆಡ್ ಇಲ್ಲ ಸರ್ ಅವರು. ಹಾಂ, ಬಾಲರಾಜ್ ಅವರು ಅವರು ಏನು ಮೊದಲು ಶಾಸಕರಾಗಿದ್ದರು, ಸ್ವಲ್ಪ ಜನಗಳಿಗೆ ಗೊತ್ತಿದೆ, ಆದ್ದರಿಂದ ಅವರೇ ಬರಬೇಕು. ಕೆಲಸ ಮಾಡ್ತಾರೆ ಅವರು? ಅವ್ರು ಮಾಡ್ತಾರೆ, ಮುಂದಿನ ದಿನಗಳು ಮಾಡಲೇಬೇಕು, ಮಾಡ್ತಾರೆ. ಬಾಲರಾಜ್ ಅವ್ರು ಬಿಟ್ಟು ಯಾವ್ದಾದ್ರು ಬೇರೆ ಕ್ಯಾಂಡಿಡೇಟ್ ಇದ್ರೆ? ಇಲ್ಲ ಸರ್, ಬಾಲರಾಜನೇ. ಈಗ ಯಾರು ಬೇರೆ ಪಕ್ಷೇತರವ್ರು ಯಾರೇ ನಿಂತರು? ಇಲ್ಲ ಇಲ್ಲ, ಯಾರಿಲ್ಲ, ಬಾಲರಾಜನೇ.